ಹಾಯ್ ಫ್ರೆಂಡ್ಸ್, ಪೃಥ್ವಿ ಜೋಶಿಯ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. BECIL ದಲ್ಲಿ ಹೊಸ ನೇಮಕಾತಿಗಳು ಆರಂಭವಾಗಿವೆ. ಇಲ್ಲಿ MTSO ಮತ್ತು ಡಾಟಾ ಇಂಟರ್ಪ್ರಿಟರು ಹಾಗೂ ಸಹಾಯಕ ಹುದ್ದೆ ಅರ್ಜಿಕರಿದ್ದಾರೆ. ಈ ಹುದ್ದೆಗೆ 10ನೇ ತರಗತಿ, 8ನೇ ತರಗತಿ ಹಾಗೂ 12ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ವೇತನ ಬಂದುಬಿಟ್ಟು 19,279 ರಿಂದ 60,000 ವರೆಗೆ ಪರ್ ಮಂತ್ ಚಾಲಿರುತ್ತೆ. ವಿದ್ಯಾರ್ಹತೆ, ವಯೋಮಿತಿ, ಹುದ್ದೆಗಳ ವಿವರ, ಅರ್ಜಿ ಸಲ್ಲಿಸುವ ವಿಧಾನ, ವಯೋಮಿತಿ, ಶುಲ್ಕ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರೇತರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ಇಂದಿರ ವಿಷಯಕ್ಕೂ ನೋಡಿ ಫ್ರೆಂಡ್ಸ್, BECIL ಬ್ರಾಡ್ಕಾಸ್ಟ್ ನೆಟ್ವರ್ಕ್ ಸರ್ವಿಸ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಅಂದರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟ್ಸ್ ಇಂಡಿಯಾ ಲಿಮಿಟೆಡ್ ಇದು ಆಫೀಸ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ನಿಮ್ಗೆ ಇದ್ರ ಬಗ್ಗೆ ಇವಾಗ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ಬಂದಂಥ ಮಾಹಿತಿ ರೀತಿ ಇರುತ್ತದೆ. ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂತ ಕೊಟ್ಟಿದ್ದಾರೆ, NBA ಅಂತ. ಹುದ್ದೆಗಳ ಹೆಸರು MTSO, ಸಹಾಯಕ ಮತ್ತು ಡಾಟಾ ಇಂಟರ್ಪ್ರಿಟರ್ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆ ಬಂದುಬಿಟ್ಟು 14 ಹುದ್ದೆ ಖಾಲಿವೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇನ್ನು ಸಂಬಳ ಬಂದುಬಿಟ್ಟು 19,779 ರಿಂದ 60,000 ವರೆಗೆ ಪರ್ ಮಂತ್ ಅಲ್ಲಿರುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 9/3/2024ರಿಂದ ಆರಂಭವಾಗಿದೆ. ಕೊನೆ ದಿನಾಂಕ 25/3/2024. ಇನ್ನು ಕೇವಲ 3 ದಿವಸ ಮಾತ್ರ ಇದೆ ಅಷ್ಟು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗುತ್ತದೆ. ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿರ್ತದೆ, BECIL ಅಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಹುದ್ದೆಗಳು ಬಂದುಬಿಟ್ಟು ಒಟ್ಟು 14 ಹುದ್ದೆ ಕಲಿವೆ. ಇಲ್ಲಿ ಪೋಸ್ಟ್ ಹೆಸರು ಮತ್ತು ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ. ಅತಿಥ್ಯ ಸಹಾಯಕ 1 ಹುದ್ದೆ, ಫೋಟೋ ಕಾಪಿ ಆಪರೇಟರ್ 1 ಹುದ್ದೆ, ರೆಕಾರ್ಡ್ ಕೀಪರ್ 1 ಹುದ್ದೆ, ಸಹಾಯಕ ಸ್ಟೋರ್ ಕೀಪರ್ 1 ಹುದ್ದೆ, ಡೇಟಾ ಎಂಟ್ರಿ ಆಪರೇಟರ್ ಪದವಿ ಪೂರ್ವ 2 ಹುದ್ದೆ ಕೊಟ್ಟಿದ್ದಾರೆ. ಅದೇ ರೀತಿ ಡೇಟಾ ಎಂಟ್ರಿ ಆಪರೇಟರ್ ಪದವಿ 2 ಹುದ್ದೆ, ಆಮೇಲೆ ಕಚೇರಿ ಸಹಾಯಕ 3 ಹುದ್ದೆ, ಸ್ವಾಗತಕಾರ 1 ಹುದ್ದೆ, MTSO 1 ಹುದ್ದೆ, ಯುವ ವೃತ್ತಿಪರ 2 ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಇನ್ನು ಶೈಕ್ಷಣಿಕ ಕಾರ್ಯ ನೋಡಬೇಕಾದ್ರೆ ಅತಿಥ್ಯ ಸಹಾಯಕ ಹುದ್ದೆಗಳಿಗೆ 8ನೇ ತರಗತಿ ಪಾಸ್ ಆಗಿರಬೇಕು. ಫೋಟೋ ಕಾಪಿ ಆಪರೇಟರ್ ಹುದ್ದೆಗಳಿಗೆ 8ನೇ ತರಗತಿ ಪಾಸ್ ಆಗಿರಬೇಕು. ರೆಕಾರ್ಡ್ ಕೀಪರ್ ಹುದ್ದೆಗಳಿಗೆ 10ನೇ ತರಗತಿ, ಸ್ಟೋರ್ ಕೀಪರ್ ಹುದ್ದೆಗಳಿಗೆ HSC ಅಂದರೆ 12ನೇ ತರಗತಿ ಪಾಸ್ ಆಗಿರಬೇಕು. ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ 12ನೇ ತರಗತಿ ಪಾಸ್ ಆಗಿರಬೇಕು. ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು. ಆಮೇಲೆ ಕಚೇರಿ ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು. ಸ್ವಾಗತಕಾರ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು. MTS ಹುದ್ದೆಗಳಿಗೆ ಮೆಟ್ರಿಕ್ಯುಲೇಷನ್ SLC ಪಾಸ್ ಆಗಿರಬೇಕು, 10th ಪಾಸ್ ಆಗಿರಬೇಕು. ಯುವ ವೃತ್ತಿಪರ ಹುದ್ದೆಗಳಿಗೆ ಪದವಿಯನ್ನು ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು 14 MTS ಸಹಾಯಕ ಡಾಟಾ ಎಂಟ್ರಿ ಆಪರೇಟರ್ ಪೋಸ್ಟ್ಗಳಿಗೆ ಅಗತ್ಯ ಇರುವ ಶೈಕ್ಷಣಿಕ ಅರ್ಹತೆಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಸಂಸ್ಥೆಯಿಂದ 8ನೇ ತರಗತಿ, 10ನೇ ತರಗತಿ ಹಾಗೂ 12ನೇ ತರಗತಿ ಪದವಿಯನ್ನು ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ. ನೀವು ಹೆಚ್ಚಿನ ಮಾಹಿತಿಯಾಗಿ ನೋಟಿಸ್ ನೋಡ್ಕೋಬೇಕು. ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ 19,279 ರಿಂದ 60,000 ರೂಪಾಯಿ ಪರ್ ಮಂತ್ ಚಾಲಿರುತ್ತೆ. ಇನ್ನು ವಯಸ್ಸಿನ ಮಿತಿ ನೋಡಬೇಕಾದ್ರೆ MTSO ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಕನಿಷ್ಠ ವಯಸ್ಸು ಮತ್ತು ಗರಿಷ್ಠ ವಯಸ್ಸು ಕೊಟ್ಟಿದ್ದಾರೆ. 40 ವರ್ಷದೊಳಗೆ ಇದ್ದವರು ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಒಳಗಡೆ ಗರಿಷ್ಠ ವಯಸ್ಸು 40 ಆಗಿರ್ತದೆ. ಅದೇ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಇರ್ತದೆ, ಅದು NBA ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಮತ್ತು OBC ಅವರಿಗೆ 850 ರೂಪಾಯಿ ಇರುತ್ತದೆ. ಆಮೇಲೆ ಸಲ್ಲಿಸಿದ ಹುದ್ದೆಗೆ ಹೆಚ್ಚುವರಿಗೆ 590 ಇರುತ್ತೆ. SC ST ಅವರಿಗೆ 531 ಇರುತ್ತೆ ಹಾಗೂ 354. ಮಾಜಿ ಸೈನಿಕರಿಗೆ 885, ಹೆಚ್ಚುವರಿ ಹುದ್ದೆಗೆ 590. ಆಮೇಲೆ PHU ಮತ್ತು ETWSಗೆ 531, 354 ಈ ರೀತಿ ಶುಲ್ಕ ಇರುತ್ತದೆ. ನೀವು ಯಾವ ಕಿಟಕಿಗೆ ಬರೆದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ. ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಶಾರ್ಟ್ ಲಿಸ್ಟು, ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 9/4/2023ರಿಂದ 25/3/2024 ಆಗಿರ್ತದೆ. ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ, ನೀವು ನೋಡ್ಕೋಬೋದು. ಇಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗತ್ತೆ. ಈ ಪೇಮೆಂಟ್ ಡಿಡೆಕ್ಟೆಡ್ ಆ್ಯಂಡ್ ಫ್ರಾಮ್ ಡಿಡ್ ನಾಟ್ ಸಬ್ಮಿಟೆಡ್ ಫಾರ್ ಎನಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟನ್ನು ರಿಜಿಸ್ಟರು, ಎಕ್ಸಿಸ್ಟಿಂಗ್ ಯೂಸರು, ಟಾರ್ಗೆಟ್ ಪಾಸ್ವರ್ಡು, ಹೌ ಟು ಅಪ್ಲೈ. ಇಲ್ಲಿ ಕ್ಲಿಕ್ ಮಾಡಿದಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕುವಂತ ಮಾಹಿತಿ ಸಿಗುತ್ತೆ. ನೀವು ಫಸ್ಟ್ ಟೈಮ್ ಆಗ್ತದ್ರೆ ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಇದನ್ನೆಲ್ಲವನ್ನು ಡಾಟಾ ಫಿಲ್ಅಪ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿ ನಂತರ ಸೇವ್ ನೆಕ್ಸ್ಟ್ ಮುಂದೋಗುತ್ತೆ. ಇಲ್ಲಿ ನಿಮ್ಮ ಅಡ್ವರ್ಟೈಸ್ ನಂಬರ್ ಯಾವ ಪೋಸ್ಟ್ ಹಾಕ್ತಾರೆ ಆ ಪೋಸ್ಟ್ ಕೋಡ್ ನೋಡ್ಕೊಂಡು ಇಲ್ಲಿ ನಂಬರ್ ಹಾಕಿ, ಆಮೇಲೆ ಹೌ ಮನಿ ಪೋಸ್ಟ್, ಯಾವ ಎಷ್ಟು ಪೋಸ್ಟ್ ಅಪ್ಲೈ ಮಾಡ್ತಾರೆ ಅದನ್ನು ಕೂಡ ಹಾಕ್ಬೋದು. ನೀವು ಎಷ್ಟು ಬೇಕಾದಷ್ಟು ಪೋಸ್ಟ್ ಹಾಕ್ಬೋದು. ಇಲ್ಲಿ ಅಡ್ವರ್ಟೈಸ್ ಎಲ್ಲವನ್ನು ಕೊಟ್ಟಿದ್ದಾರೆ, ಯಾವ ಕೆಟಗರಿ ಅದನ್ನು ನೋಡ್ಕೋಬೇಕಾಗುತ್ತೆ. ನಿಮ್ಮ ಫುಲ್ ನೇಮ್ ಹಾಕಿ, ಆಮೇಲೆ ಫಾದರ್ ನೇಮು, ಡೇಟ್ ಆಫ್ ಬರ್ತು, ಇಮೇಲ್ ID, ಫೋನ್ ನಂಬರು, ಟೆಲಿಫೋನ್ ನಂಬರು, ಆಧಾರ್ ನಂಬರು, ಎಂಪ್ಲಾಯ್ ESI ನಂಬರ್ ಇದೆ ಅದನ್ನು ಹಾಕ್ಬೋದು, ಪ್ಯಾನ್ ಕಾರ್ಡ್ ನಂಬರು, ಕೆಟಗರಿ ಹಾಕಿ ಯಾವುದಿದೆ ಅದನ್ನು ಅದನ್ನು ಹಾಕಬೇಕಾಗುತ್ತೆ. ಆಮೇಲೆ ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕಿ, ರಿಲಿಜನ್ನು, ಜೆಂಡರು, ಮಟಲ್ ಸ್ಟೇಟಸು, ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ ಹಾಕಿ ಸೇವ್ ನೆಕ್ಸ್ಟ್ ಕೊಟ್ಟರೆ ಇದೇ ರೀತಿ ಪ್ರೊಸೆಸ್ ಮುಂದಾಗುತ್ತೆ. ನೀವು ಅಪ್ಲೈ ಮಾಡಿ
ಆಮೇಲೆ ಮತ್ತೆ ಇಲ್ಲಿ ಬ್ಯಾಕ್ ಹೊಳೆ ಬಂದು ಲಾಗಿನ್ ಅಂತ ಆಪ್ಷನ್ ಬರುತ್ತೆ, ನೀವು ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಡೈರೆಕ್ಟ್ನಾಗ ಲಾಗಿನ್ ಬರುತ್ತೆ, ಅಲ್ಲಿ ಮಾಡ್ಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಇದು ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇದು 4 ಪೇಜ್ ಪಿ ಡಿ ಎಫ್ ಇದೆ, ಇದನ್ನು ಕೂಡ ನೀವು ಸರಿಯಾಗಿ ಓದ್ಕೋಬೋದು. ಇಲ್ಲಿ ಡೀಟೇಲ್ಸೇ ಕೊಟ್ಟಿದ್ದಾರೆ, 8ನೇ ತರಗತಿ ಪಾಸು ಪೋಸ್ಟ್ ವೈಸು, ಇಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ, ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ಮಾಹಿತಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈ ಪಿ ಡಿ ಎಫ್ ಲಿಂಕ್ನ ನಾನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ತಾವು ಅಲ್ಲಿ ನೋಡ್ಕೊಂಡು ಅಪ್ಲೈ ಮಾಡೋದು. ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ, ಇದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಡೀಟೇಲ್ಸಿಗೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ, ಆ ರೀತಿ ಅರ್ಜಿ ಸಲ್ಲಿಸಬೇಕಾಗುತ್ತೆ, ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.